ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಬೆಳಕು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ವೀಕ್ಷಕರೇ, 2022 ಜುಲೈ ತಿಂಗಳಲ್ಲಿ ಬರತಕ್ಕಂತಹ ಕಟಕ ರಾಶಿಯ ರಾಶಿಫಲ ಯಾವ ಪ್ರಕಾರದಲ್ಲಿದೆ, ನಿಮಗಿರುವಂತಹ ಲಾಭಗಳು ಯಾವುವು, ನಿಮಗಿರ್ತಕ್ಕಂಥ ನಷ್ಟಗಳು ಯಾವುವು, ಯಾವ ವಿಭಾಗದಲ್ಲಿ ನೀವು ಎಚ್ಚರಿಕೆಯಿಂದ ಇದ್ದರೆ ಈ ತಿಂಗಳಲ್ಲಿ ನಿಮಗೆ ಶುಭಕಾರಕವಾದಂತಹ ಫಲ ಸಿಗುತ್ತೆ ಅನ್ನುವಂತಹ ಸಮಗ್ರ ಮಾಹಿತಿ, ಒಂದಿಷ್ಟು ನಿಮಗಿರ್ತಕ್ಕಂಥ ಅಡೆತಡೆಗಳಿಗೂ ಕೂಡ ಸಿಂಪಲ್ಲಾಗಿ ಸರಳಾಗಿರತಕ್ಕಂಥ ಒಂದಿಷ್ಟು ಪರಿಹಾರಗಳನ್ನು ಕೂಡ ಈ ವಿಡಿಯೋದ ಕೊನೆಯಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ವೀಕ್ಷಕರೇ, ಒಂದು 10-12 ನಿಮಿಷದ ಈ ವಿಡಿಯೋ ಪೂರ್ಣ ಕೇಳಿದಾಗ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳಾದಾಗ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಲ್ವಾ ವೀಕ್ಷಕರೇ? ವೀಕ್ಷಕರೇ, ದಿನ ಬಹುಶಃ, ವಾರ ಬಹುಶಃ, ಮಾಸ ಬಹುಶಃ, ವರ್ಷ ಬಹುಶಃ, ಈ ರೀತಿಯಾದಂತಹ ನಿರಂತರವಾದಂಥ ಕಾರ್ಯಕ್ರಮಗಳನ್ನು ನೀವು ವೀಕ್ಷಣೆ ಮಾಡಲಿಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಈ ಒಂದು ಜುಲೈ ತಿಂಗಳ ಫಲವನ್ನು ತಿಳಿಸ್ತಾ ಇರೋದ್ರಿಂದ ಕಟಕ ರಾಶಿಯಲ್ಲಿ ಬರತಕ್ಕಂತಹ ಜನ್ಮ ನಕ್ಷತ್ರಗಳು ಯಾವುವು ಗೊತ್ತಾ? ಪುನರ್ವಸು ನಕ್ಷತ್ರದ 4ನೇ ಚರಣ, ಪುಷ್ಯ ನಕ್ಷತ್ರದ 4 ಚರಣಗಳು, ಆಶ್ಲೇಷ ನಕ್ಷತ್ರದ 4 ಚರಣಗಳು ಸೇರಿರುವಂತಹ ಕಟಕ ರಾಶಿ. ಈ ಕಟಕ ರಾಶಿಯಲ್ಲಿ ಬರತಕ್ಕಂಥ ಸ್ತ್ರೀಯರಿಗೂ ಮತ್ತು ಪುರುಷರಿಗೂ ಈ ಫಲ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂಥ ಮನದಟ್ಟನ್ನು ಮಾಡ್ತಾ, ವೀಕ್ಷಕರೇ, ಈ ಒಂದು ಕಟಕ ರಾಶಿಯ ಅದೃಷ್ಟ ಬಣ್ಣ ಬಿಳಿ ಮತ್ತು ಕೆಂಪು ಆಗಿದ್ದರೆ ಅದೃಷ್ಟ ದೇವತೆ ಮಹಾಶಿವ ಆಗಿರ್ತಕ್ಕಂಥದ್ದು. ವಿಶೇಷವಾದಂತಹ ಗುಣ ನೋಡೋದಾದರೆ ಉತ್ತಮ ಅಭ್ಯಾಸಿಗಳು ಮತ್ತು ಭಾವಜೀವಿಗಳು ಕೂಡ ಆಗಿರ್ತಕ್ಕಂಥದ್ದು. ಮಿತ್ರರಾಶಿ ವೃಶ್ಚಿಕ, ಮೀನ, ತುಲಾರಾಶಿ ಆದರೆ ಶತ್ರು ರಾಶಿ ಮೇಷ, ಸಿಂಹ, ಧನುಸು, ಮಿಥುನ್ ರಾಶಿ ಆಗಿರ್ತಕ್ಕಂಥದ್ದು. ಹೌದು, ನಾನು ಜುಲೈ ತಿಂಗಳ ಫಲವನ್ನು ತಿಳಿಸ್ತಾ ಇರೋದರಿಂದ ಜುಲೈ ತಿಂಗಳಲ್ಲಿ ಯಾವ ದಿನ ನಿಮಗೆ ಶುಭಕಾರಕವಾಗಿದೆ, ಯಾವ ದಿನ ನಿಮಗೆ ಉತ್ತಮವಾದಂಥ ಫಲವನ್ನು ಕೊಡ್ತಾ ಇದೆ ಅಂತ ಮಾಹಿತಿ ನೋಡೋದಾದರೆ 5, 6, 13, 15, 25 ಮತ್ತು 30ನೇ ತಾರೀಕು ನಿಮಗೆ ತುಂಬ ಉಪಯುಕ್ತವಾಗಿರತಕ್ಕಂತಹ ಅನುಕೂಲಕರವಾದ ದಿನಗಳು ಅಂತ ಹೇಳ್ಬೋದು. ಇನ್ನು ಈ ಒಂದು ಜುಲೈ ತಿಂಗಳಲ್ಲಿ ನಿಮ್ಮ ಫಲವನ್ನು ಗಮನಿಸಿದರೆ ನೀವೇನೇ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡರೂ ಕೂಡ, ನೀವು ಯಾವುದೇ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಒಂದು ವಿಚಾರ ಇದ್ದರೂ ಕೂಡ ಅದು ಸಂಪೂರ್ಣವಾಗಿ ಕೈಗೂಡುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಒಂದು ಒಳ್ಳೆಯ ಒಂದು ಬದಲಾವಣೆ, ಏನೋ ನಾನು ಈ ತಿಂಗಳಲ್ಲಿ ಒಂದಿಷ್ಟು ಹಣ ಸಂಪಾದನೆ ಮಾಡಬೇಕು, ಈ ತಿಂಗಳಲ್ಲಿ ನಾನೊಂದಿಷ್ಟು ಕಮಿಟ್ಮೆಂಟ್ಗಳಿದೆ ಸರಿ ಮಾಡ್ಕೋಬೇಕು, ಈ ತಿಂಗಳಲ್ಲಿ ಒಂದಿಷ್ಟು ಗೊಂದಲಗಳಿದೆ ಅದನ್ನು ಸರಿ ಮಾಡ್ಕೋಬೇಕು, ಈ ತಿಂಗಳಲ್ಲಿ ಒಂದಿಷ್ಟು ಮಾತುಕತೆಯ ಮೂಲಕ ಒಂದಿಷ್ಟು ಪ್ರಾಬ್ಲಮ್ಗಳನ್ನು ಸರಿ ಮಾಡ್ಕೋಬೇಕು, ಈ ರೀತಿಯಾದಂಥ ಯೋಚನೆಗಳಲ್ಲಿ ನೀವಿದ್ದರೆ ಖಂಡಿತವಾಗಿಯೂ ಆರಂಭದಲ್ಲಿ ಒಂದಿಷ್ಟು ಅಡೆತಡೆಗಳಿರ್ತವೆ, ಆದರೆ ಕೊನೆಯಲ್ಲಿ ಒಂದಿಷ್ಟು ಫಲವನ್ನು ಕೊಡ್ತಕ್ಕಂತಹ ಸಾಧ್ಯತೆಗಳು ನಿಮಗೆ ಕಂಡುಬರ್ತಾ ಇದೆ. ಇನ್ನು ನಿಮ್ಮ ಒಂದು ಮನೆತನದ ಒಂದು ಕುಟುಂಬದ ಒಂದಿಷ್ಟು ಜನರಿಗೆ ಹಣವನ್ನು ಖರ್ಚು ಮಾಡಬೇಕಾಗಿರ್ತಕ್ಕಂಥ ಸಂದರ್ಭಗಳು ಬರ್ಬೋದು. ಯಾವುದೇ ಒಂದು ಮನೆಗೆ ವಸ್ತುಗಳನ್ನು ತರುವಂಥದ್ದು, ಬಟ್ಟೆಗಳನ್ನು ತರುವಂಥದ್ದು, ಅಥವಾ ಬೇಕಾಗಿರತಕ್ಕಂಥ ಯಾರೋ ಮನೆಯಲ್ಲೇ ಇರತಕ್ಕಂಥ ಮಕ್ಕಳಿಗೋ ಅಥವಾ ಗಂಡನಿಗೋ ಅಥವಾ ಹೆಂಡತಿಗೋ ಯಾರಿಗೋ ಒಂದಿಷ್ಟು ದುಡ್ಡನ್ನು ಖರ್ಚು ಮಾಡ್ತಕ್ಕಂಥ ಸಂದರ್ಭಗಳು ಬರ್ಬೋದು. ಹಾಗಾಗಿ ಸ್ವಲ್ಪ ಖರ್ಚಿನ ಮೇಲೆ ಅಂಕುಶ ಹಾಕ್ತಕ್ಕಂತಹ ಪ್ರಯತ್ನ ಮಾಡಿದ್ರೆ ಭಾಳ ಒಳ್ಳೆಯದು. ಇನ್ನು ನಿಮಗೆ ಭಾಳ ಖುಷಿಯಾದಂಥ ವಿಚಾರ ಏನು ಅಂತಂದರೆ, ಈ ತಿಂಗಳು ಒಂದಿಷ್ಟು ದುಡ್ಡಿನ ಲಾಭ ಆಗ್ತಕ್ಕಂಥ ಸಾಧ್ಯತೆ, ಯಾವುದೋ ಒಂದು ಮೂಲದಿಂದ ಕೂಡಿಟ್ಟಿರುವಂಥ ಹಣ ಆಕಸ್ಮಿಕವಾಗಿ ಸಿಗಬಹುದು, ಬರದೇ ಇರುವಂತಹ ಹಣ ಮರೆತು ಹೋಗಿರ್ತಕ್ಕಂಥದ್ದು ಅದು ಸಕಾಲಕ್ಕೆ ಬಂದು ಬಿಡಬಹುದು, ಈ ರೀತಿಯಾಗಿರ್ತಕ್ಕಂಥ ಆಕಸ್ಮಿಕವಾದಂತಹ ಧನಲಾಭದ ಯೋಗ ಇರತಕ್ಕಂಥದ್ದು, ಮತ್ತು ಉತ್ತಮ ಒಂದು ಜೀವನ ನಡೆಸ್ತಕ್ಕಂಥ ಸಾಧ್ಯತೆಗಳು, ಏನು ಒಂದಿಷ್ಟು ಅಡೆತಡೆಗಳಿದ್ರೂ ಕೂಡ ಒಂದಿಷ್ಟು ಸರಿ ಮಾಡಿಕೊಂಡು ಒಂದಿಷ್ಟು ಜೀವನ ಸಾಗಿಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಕ್ಕಂತಹ ಒಂದು ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪ್ರಮಾಣದ ಹಿನ್ನಡೆ ಇರುತ್ತೆ, ಆದರೂ ಕೂಡ ಪರವಾಗಿಲ್ಲ, ನಿರಂತರವಾದಂತಹ ಪ್ರಯತ್ನ ಮಾಡಿದ್ರೆ ಒಳ್ಳೆಯ ಫಲ ನಿರೀಕ್ಷೆ ಮಾಡ್ಬೋದು. ಯಾಕಂತಂದರೆ ಓದ್ತಾರೆ ವಿದ್ಯಾರ್ಥಿಗಳು, ನೆನಪಿನ ಶಕ್ತಿ ಉಳಿಯಲ್ಲ, ಸ್ವಲ್ಪ ಆಲಸ್ಯತನ ಜಾಸ್ತಿ ಇರುತ್ತೆ, ಈ ರೀತಿಯಾಗಿ ಒಂದಿಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗಿರ್ತದೆ. ಆದರೆ ಮನಸ್ಸು ಕೊಟ್ಟು ಓದಿದ್ದೆ ಆದರೆ ಒಳ್ಳೆ ಫಲ ಪಡಿಬಹುದು, ಒಳ್ಳೆ ಮಾರ್ಕ್ಸ್ ಪಡಿಬಹುದು, ಏನೂ ತೊಂದರೆ ಇಲ್ಲ. ಇನ್ನು ಒಂದಿಷ್ಟು ಜನರಿಗೆ ನೀವೇನಾದರೂ ಮನೆ ಕೊಳ್ಳಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ದಯವಿಟ್ಟು ಈ ತಿಂಗಳಂಥದ್ದೇನೋ ಒಂದು ವಿಚಾರಕ್ಕೆ ಕೈ ಹಾಕುವಂಥದ್ದು ಸೂಕ್ತ ಅಲ್ಲ, ಯೋಚನೆ ಮಾಡಿ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅನ್ನುವಂಥದ್ದು ಸ್ವಲ್ಪ ಇದೆ. ಕೆಲವೊಂದು ಜನರಿಗೆ ಸಂತಾನದ ಯೋಗ ಇರತಕ್ಕಂಥದ್ದು, ಇನ್ನು ಸ್ವಲ್ಪ ಒಂದಿಷ್ಟು ಜನರಿಗೆ ಯಾವುದೋ ಒಂದು ಶುಭ ಕಾರ್ಯ, ಮನೆಯಲ್ಲಿ ಮದುವೆನೋ ಅಥವಾ ಇನ್ನೊಂದು ಹೊಸ ಕಾರ್ಯ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿದ್ದರೆ ಸ್ವಲ್ಪ ಸಮಯ ತಗೋಬೋದು, ಮುಂದೆ ಹಾಕುವಂಥ ಸಂದರ್ಭಗಳು ಬರಬಹುದು. ಸ್ವಲ್ಪ ಅತಿಯಾದ ಕಾನ್ಫಿಡೆನ್ಸು ಬೇಡ,
ಯಾಕಂದರೆ ನಾನು ಎಲ್ಲ ವಿಚಾರದಲ್ಲಿ ಗೆದ್ದೇ ಬಿಡ್ತೀನಿ, ಒಂದಿಷ್ಟು ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋದು, ಹಣಕಾಸಿನ ದೊಡ್ಡ ಲೇವಾದೇವಿ ಮಾಡಿಬಿಡೋದು, ಏನೋ ಒಂದು ವ್ಯಾಪಾರ ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿಬಿಡೋದು, ಹಿಂದೆ ಮುಂದೆ ಆಲೋಚಿಸದೆ ಈ ಥರದ್ದು ಮಾಡಿದ್ರೆ ಭಾರಿ ಹೊಡೆತ ಆಗುವಂಥ ಸಾಧ್ಯತೆ ಇರುತ್ತೆ. ಯೋಚನೆ ಮಾಡಿ, ಯೋಚನೆ ಮಾಡಿ ನಿಮ್ಮ ಶಕ್ತಿಗೆ ಅನುಸಾರವಾಗಿರ್ತಕ್ಕಂಥದ್ದನ್ನು ಮಾಡಿದ್ರೆ ಪರವಾಗಿಲ್ಲ. ಅದನ್ನು ಬಿಟ್ಟು ಜಾಸ್ತಿ ಧೈರ್ಯ ಇದೆ, ನನಗೆ ಕಾನ್ಫಿಡೆನ್ಸ್ ಇದೆ, ಒಳ್ಳೆ ದುಡ್ಡಿದೆ ಅಂತೇಳಿ ನುಗ್ಗೋದನ್ನು ಮಾಡಲಿಕ್ಕೆ ಹೋಗ್ಬಿಡಿ. ಆ ಒಂದು ಫೀಲ್ಡಲ್ಲಿ ನೀವು ಇಳಿಬೇಕಾದ್ರೆ ಆ ಒಂದು ಕ್ಷೇತ್ರದಲ್ಲಿ ನುರಿತಿರತಕ್ಕಂಥ ವ್ಯಕ್ತಿಗಳ ಸಲಹೆಯನ್ನು ಪಡ್ಕೊಂಡು ಆ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಈ ಸಾಮಾಜಿಕ ಅಧ್ಯಯನಗಳಲ್ಲಿ ತೊಡಗಿರತಕ್ಕಂಥವರಿಗೆ ಭಾಳಷ್ಟು ಗೌರವಾನ್ವಿತವಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು. ಇನ್ನು ಈ ಸಂಗೀತ ಅಭ್ಯಾಸ ಮಾಡ್ತಕ್ಕಂಥವರಿಗೆ ಪ್ರತಿಭಾ ಪುರಸ್ಕಾರ, ಪ್ರತಿಭಾದರ್ಶನಗಳು ಸಿಗ್ಬೋದು. ಇನ್ನು ಈ ಗಣಿತ ಶಾಸ್ತ್ರಾಭ್ಯಾಸಗಳಿಗೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಒಳ್ಳೆಯ ಉದ್ಯೋಗಗಳು ಸಿಗ್ತಕ್ಕಂಥದ್ದು, ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದಿಷ್ಟು ಜಯ ಗಳಿಸ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವೊಂದು ಜನರಿಗೆ ಸ್ವಲ್ಪ ಅನುಮಾನದ ಒಂದು ಇದು ಇರುತ್ತೆ, ಯಾವುದೋ ಒಂದು ವಿಚಾರದಲ್ಲಿ ಸುಮ್ಮನೆ ಮನೆಯ ತಲೆಯಲ್ಲಿ ಹುಳ ಬಿಟ್ಟುಕೊಂಡವ್ರಂಗೆ ಏನೇನೋ ಚಿಂತೆ ಮಾಡ್ತಾ ಇರತಕ್ಕಂಥದ್ದು, ಈ ರೀತಿ ಸಾಧ್ಯತೆಗಳಿರ್ತವೆ. ಹಾಗಾಗಿ ನೀವು ಆ ಥರದ್ದೇನು ಯೋಚನೆ ಮಾಡಲಿಕ್ಕೆ ಹೋಗ್ಬೇಡಿ. ಸಾಧ್ಯವಾದಷ್ಟು ಎಷ್ಟು ನಿಮಗೆ ಕೂಲಾಗಿ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿ, ಭಾಳ ಸೀರಿಯಸ್ಸಾಗಿ ತೊಗೊಳ್ಳಿಕ್ಕೆ ಹೋಗ್ಬೇಡಿ. ಇನ್ನು ನಿಮ್ಮ ಮಕ್ಕಳು ಏನಾದರೂ ವಾಹನ ಚಾಲನೆ ಮಾಡ್ತಾಯಿದ್ದಾರಂತಂದರೆ ಅವ್ರಿಗೊಂದಿಷ್ಟು ಎಚ್ಚರಿಕೆಯನ್ನು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋದಾದರೆ ಒಂದಿಷ್ಟು ಜನರಿಗೆ ಹೃದಯ ರೋಗದ ತೊಂದರೆ ಕಂಡುಬರ್ಬೋದು, ಅಥವಾ ಶಸ್ತ್ರಚಿಕಿತ್ಸೆಗಳು ಈ ರೀತಿಯಾದಂಥ ಸಮಸ್ಯೆಗಳು ಕಂಡುಬರ್ಬೋದು. ಒಂದಿಷ್ಟು ಜನರಿಗೆ ಕಣ್ಣಿನ ಸಮಸ್ಯೆಗಳು ಕಂಡುಬರ್ತಕ್ಕಂಥ ಸಾಧ್ಯತೆಗಳು ಇದೆ. ವೀಕ್ಷಕರೇ, ಈಗ ನಾನು ಜುಲೈ ತಿಂಗಳ ಫಲ ಅಂದರೆ 2022 ಜುಲೈ ತಿಂಗಳ ಒಂದು ಕಟಕ ರಾಶಿಯ ಫಲವನ್ನು ತಿಳಿಸ್ತಾ ಇರೋದ್ರಿಂದ ಜುಲೈ ತಿಂಗಳಲ್ಲಿ ಮೊದಲಾರ್ಧ ಯಾವ ಪ್ರಕಾರದಲ್ಲಿದೆ ಅಂದರೆ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಯಾವ ಒಂದು ಫಲ ಇದೆ ಅಂತ ನೋಡೋದಾದರೆ ಇಲ್ಲಿಯೂ ಕೂಡ ಒಂದಿಷ್ಟು ವಾಹನದಲ್ಲಿ ಚಾಲನೆ ಮಾಡುವಾಗ ಒಂದಿಷ್ಟು ಎಚ್ಚರಿಕೆಯಿಂದಿರತಕ್ಕಂಥದ್ದು ಒಳ್ಳೆಯದು. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರುಕುಳ ಇರುತ್ತೆ, ಕಿರಿಕಿರಿ ಇರುತ್ತೆ, ಜನಗಳಿಂದ ಈ ಹಿಂದೆಯೂ ಕೂಡ ಭಾಳಷ್ಟು ಕಾಂಪಿಟೇಷನ್ ಇದೆ ಅನ್ನುವಂಥದ್ದು ನಿಮಗೂ ಗೊತ್ತಿರುವಂಥ ವಿಷಯನೇ ಆಗಿದೆ ಅಲ್ವಾ. ಹಾಗಾಗಿ ಒಂದಿಷ್ಟು ಕಿರಿಕಿರಿ ಇರುತ್ತೆ, ಸ್ವಲ್ಪ ವ್ಯಾಪಾರದಾರರು ಸ್ವಲ್ಪ ಎಚ್ಚರಿಕೆಯಿಂದಿರತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ಷೇರು ವ್ಯಾಪಾರಗಳಿಗೆ ಒಂದಿಷ್ಟು ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ, ಹಣ ಗಳಿಸೋದಕ್ಕೂ ಕೂಡ ಒಂದು ಒಳ್ಳೆ ಅವಕಾಶಗಳು ಸಿಗ್ತಕ್ಕಂತಹ ಸಾಧ್ಯತೆಗಳಿದೆ. ಇನ್ನು ವಿದ್ಯಾರ್ಥಿಗಳು ಏನು ಒಂದು ನಿರೀಕ್ಷೆ ಮಾಡಿರ್ತಾರೆ, ನಾನು ಒಂದು 100% ತೊಗೋಬೇಕಪ್ಪ ಅಂತಂದರೆ ಆಗಲ್ಲ, ನಾನು 90 ತೊಗೋಬೇಕು ಅಥವಾ ನಾ 80 ತೊಗೋಬೇಕು ಅನ್ನುವಂಥ ಟಾರ್ಗೆಟ್ ಇಟ್ಕೊಂಡು ಹೋಗಿದ್ರೆ ಅಷ್ಟು ರೀಚ್ ಮಾಡೋಕ್ಕಾಗಲ್ಲ. ಒಂದಿಷ್ಟು ಪ್ರಯತ್ನ ಪಟ್ಟರೆ ಒಳ್ಳೆ ಫಲ ಸಿಗ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. ಇನ್ನು ಸ್ವಲ್ಪ ಪ್ರೇಮಿಗಳೇನಾದರೂ ಇದ್ದರೆ ಸ್ವಲ್ಪ ಇಬ್ಬರ ಮಧ್ಯದಲ್ಲಿ ಒಂದಿಷ್ಟು ವೈಮನಸ್ಸುಗಳು ಉಂಟಾಗಿ ಸಾಮರಸ್ಯದ ಕೊರತೆ ಕಂಡುಬರತಕ್ಕಂಥ ಸಾಧ್ಯತೆಗಳಿದೆ. ಇನ್ನು ಸ್ವಲ್ಪ ನಿಮ್ಮ ಹಿರಿಯರ ಆರೋಗ್ಯದಲ್ಲಿ ಒಂದಿಷ್ಟು ತೊಂದರೆ ಆಗ್ಬೋದು, ಸ್ವಲ್ಪ ತಂದೆಗೋ ತಾಯಿಗೋ ಅಥವಾ ಹಿರಿಯರಿಗೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಕಂಡುಬರ್ಬೋದು. ಆರೋಗ್ಯ ವಿಚಾರದಲ್ಲಿ ಒಂದಿಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಸ್ವಲ್ಪ ಪತಿ ಪತ್ನಿಯರ ಮಧ್ಯದಲ್ಲಿ ಆತ್ಮೀಯತೆ ಜಾಸ್ತಿ ಇರುತ್ತೆ, ಅದು ಭಾಳಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾವುದೇ ಥರ ಸಮಸ್ಯೆಗಳಿದ್ರು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಂದಿಷ್ಟು ಅನುಕೂಲಕರವಾದಂತಹ ವಾತಾವರಣ ನಿರ್ಮಾಣ ಮಾಡುತ್ತೆ. ಇನ್ನು ದ್ವಿತೀಯಾರ್ಧದಲ್ಲಿ 16ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೆ ದ್ವಿತೀಯಾರ್ಧದಲ್ಲಿ ಯಾವ ರೀತಿ ಒಂದು ಫಲ ಇದೆ ಅಂತ ನೋಡೋದಾದರೆ ನೋಡಿ, ಸ್ವಲ್ಪ ಅಧಿಕಾರಿಗಳು ಏನಾದರೂ ಇದ್ದರೆ, ನೀವೇನಾದರೂ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಈ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದಿದ್ದರೆ ಭಾಳಷ್ಟು ಜನರಿಗೆ ಅಂದರೆ ನಿಮ್ಮ ಮೇಲಧಿಕಾರಿಗಳಿಗೆ ಓಲೈಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತಲೇ ಅರ್ಥ. ಆದರೆ ಕೆಳವರ್ಗದ ಅಧಿಕಾರಿಗಳಿಂದ ಒಂದಿಷ್ಟು ಕಿರುಕುಳಗಳು, ಸಮಸ್ಯೆಗಳು, ತೊಂದರೆಗಳು, ಓವರ್ಟೇಕ್ ಮಾಡುವಂಥ ಒಂದು ಮನೋವೃತ್ತಿಯಲ್ಲಿರ್ತಕ್ಕಂಥ ಕೆಲವೊಂದು ಜನಗಳಿದ್ದಾರೆ. ಹಾಗಾಗಿ ಅವರ ವಿಚಾರದಲ್ಲಿ ಒಂದಿಷ್ಟು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಹಿರಿಯರ ಆರೋಗ್ಯದ ಬಗ್ಗೆ ಇನ್ನೂ ಕೂಡ ಒಂದಿಷ್ಟು ಕಾಳಜಿ ಮಾಡಿರಿ. ಇನ್ನು ಸ್ವಲ್ಪ ಯಾವುದಾದ್ರೂ ಕೆಲಸ ಅರ್ಧಕ್ಕೆ ನಿಂತಿದ್ದರೆ ಅದು ಸ್ವಲ್ಪ ಪೂರ್ಣಗೊಳಿಸೋದಕ್ಕೆ ಒಂದಿಷ್ಟು ಪ್ರಯತ್ನ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಮನಸ್ಸಿನ ಮೇಲೆ ಒಂದಿಷ್ಟು ಗೊಂದಲ ಇರುತ್ತೆ, ಯಾವುದೋ ಒಂದು ನೋವಿರುತ್ತೆ, ಏನಪ್ಪ ನಾನು ಅಂದ್ಕೊಂಡ ಕೆಲಸ ಆಗುತ್ತೋ ಏನಿಲ್ಲೋ, ಆಗುತ್ತೋ ಇಲ್ಲೋ, ಈ ರೀತಿಯಾದಂಥದ್ದು ಇರ್ಬೋದು. ಯಾವುದೇ ರೀತಿಯಿಂದ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಸ್ವಲ್ಪ ದುರ್ಬಲ ಅನ್ನುವಂಥ ರೀತಿಯಲ್ಲಿ ಇರುತ್ತೆ, ಸ್ವಲ್ಪ ಖರ್ಚು ಕೂಡ ಜಾಸ್ತಿ ಇರತಕ್ಕಂಥದ್ದು. ಈ ಸ್ಟೇಷ್ನರಿ ಅಥವಾ ಪುಸ್ತಕ, ಕಂಪ್ಯೂಟ್ರು, ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಂದಿಷ್ಟು ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇರುತ್ತೆ.
ಆಲಲ್ಲಿ ಅವ್ರು ನೋಡಬೇಕು ಅಂತಂದರೆ ಒಂದಿಷ್ಟು ಪ್ಲಸ್ ಇದೆ, ಒಂದಿಷ್ಟು ಮೈನಸ್ ಇದೆ. ರಾಜಕಾರಣಿಗಳಿಗೆ ಭಾಳಷ್ಟು ಒಳ್ಳೆ ಅವಕಾಶಗಳಿದೆ. ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದಿಷ್ಟು ಕೀರ್ತಿ ಸಂಪಾದನೆ, ಹಣ ಸಂಪಾದನೆ, ಒಂದಿಷ್ಟು ಹೆಸರು ಸಂಪಾದನೆ, ಒಂದಿಷ್ಟು ಜನರಿಗೆ ಸಂಪಾದನೆ ಮಾಡ್ತಕ್ಕಂಥ ಸಾಧ್ಯತೆಗಳು ರಾಜಕಾರಣಿಗಳಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಕೃಷಿಕರಿಗೂ ಕೂಡ ಭಾಳಷ್ಟು ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಒಂದಿಷ್ಟು ಚಟುವಟಿಕೆ ಇರುತ್ತೆ ಕೃಷಿಕರಲ್ಲಿ, ಒಂದಿಷ್ಟು ಸಿಟಿ ಅಲದಾಟ ಮಾಡಿರ್ತಕ್ಕಂಥದ್ದು ಅಥವಾ ಒಂದಿಷ್ಟು ಹೊಲಕ್ಕೆ ಸಂಬಂಧಿಸಿರ್ತಕ್ಕಂಥ ಕಾಗದ ಪತ್ರಗಳಿಗೆ ಅಲದಾಡ್ತಕ್ಕಂಥದ್ದು ಅಥವಾ ಒಂದಿಷ್ಟು ಬೀಜ ಗೊಬ್ಬರ ಈ ರೀತಿಯಾಗಿ ಸ್ವಲ್ಪ ಹೊಲದಲ್ಲಿ ಏನೋ ಒಂದು ಆ್ಯಕ್ಟಿವಿಟೀಸು ತುಂಬ ಚೆನ್ನಾಗಿ ಕೈ ತುಂಬ ಕೆಲಸ ಇರುತ್ತೆ. ಅವರು ಕೂಡ ರೈತರು ಅಂತ ತಕ್ಷಣ ಕೇಳ್ತೀರಾ, ಖಾಲಿ ಕುಂದ್ರಲಿಕ್ಕೆ ಅವ್ರ ಮನಸ್ಸು ಒಪ್ಪಲ್ಲ. ಕೆಲಸ ಮಾಡಿದ್ರೆ ಅವ್ರಿಗೊಂದಿಷ್ಟು ಏನೋ ಒಂಥರ ಆನಂದ ಆಗುತ್ತೆ. ಆ ಥರ ಇರೋದ್ರಿಂದ ಅವ್ರಿಗೊಂದಿಷ್ಟು ಅನುಕೂಲಕರವಾದಂಥ ವಾತಾವರಣ ಇದೆ ಅಂತ ಹೇಳ್ಬೋದು. ಇನ್ನು ಒಂದಿಷ್ಟು ಮೈನಸ್ ಪಾಯಿಂಟ್ಗಳು ಹೇಳಿದ್ದೀನಿ, ಒಂದಿಷ್ಟು ಸಮಸ್ಯೆಗಳು ಹೇಳಿದ್ದೀನಿ. ಆ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರ ಖಂಡಿತವಾಗಿಯೂ ನಾನು ನಿಮಗೆ ಸರಳವಾಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ಇನ್ನೊಂದು ವಿಷಯ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ ಈ ಜುಲೈ ತಿಂಗಳಲ್ಲಿ ಬರತಕ್ಕಂತಹ 12 ರಾಶಿಯವರ ಒಂದು ಮಾಸ ಫಲದ ಒಂದು ವಿಡಿಯೋದ ಲಿಂಕ್ ಕೂಡ ನಿಮಗೆ ಸಿಗುತ್ತೆ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾದಂಥ ರಾಶಿಯ ಒಂದು ಫಲವನ್ನು ನೀವು ವೀಕ್ಷಣೆ ಮಾಡ್ಬೋದು. ಬನ್ನಿ ಆಗಿದರೆ ಈ ಜುಲೈ ತಿಂಗಳಲ್ಲಿ ನಿಮಗೆ ಒಂದಿಷ್ಟು ಪರಿಹಾರವನ್ನು, ಕಟಕ ರಾಶಿಯವರಿಗೆ ಒಂದಿಷ್ಟು ಪರಿಹಾರಗಳನ್ನು ತಿಳಿಸ್ಕೊಡೋದಾದರೆ ನೋಡಿ, ಶ್ರೀ ನಾಗಪ್ಪನ ಸ್ತೋತ್ರವನ್ನು ಪಠಣ ಮಾಡ್ತಕ್ಕಂಥದ್ದು ಬಹಳಷ್ಟು ನಿಮಗೆ ಒಳ್ಳೆ ಫಲ ಕೊಡುತ್ತೆ. ಶ್ರೀ ಸರ್ಪ ಸೂಕ್ತವನ್ನು ಆಲಿಸ್ತಕ್ಕಂಥದ್ದಾಗಲಿ ಅಥವಾ ಪಠಿಸ್ತಕ್ಕಂಥದ್ದಾಗಲಿ ಅಥವಾ ನಿಮ್ಗೆ ಅನುಕೂಲ ಇದ್ದರೆ ಬಿಳಿ ಬಟ್ಟೆ ಸ್ವಲ್ಪ ಅವರೇ ಬೇಳೆ ದಾನವನ್ನಾಗಿ ನೀಡ್ತಕ್ಕಂಥದ್ದು ಕೂಡ ನಿಮಗೆ ಒಳ್ಳೆ ಫಲ ತಂದುಕೊಡುತ್ತೆ. ಒಂದಿಷ್ಟು ಜನ ವಾಸ್ತು ಪ್ರಕಾರದಲ್ಲಿ ನೋಡೋದಾದರೆ ಮನೆ ಸ್ವಲ್ಪ ಮನೆಯನ್ನು ಹಸುವಿಗೆ ಈ ಹಸುವಿನ ಗಂಜಲ ಇರುತ್ತಲ್ಲ ಅದರಿಂದ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಎಲ್ಲ ಮೂಲೆಗೆ ದಿಕ್ಕುಗಳಲ್ಲಿಯೂ ಕೂಡ ಆ ಗಂಜಲವನ್ನು ಸಿಂಪಡಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ಒಂದು ಫಲವನ್ನು ತಂದುಕೊಡುತ್ತೆ. ಇದು ಆಗಲಿಲ್ಲ ಅಂತಂದರೆ ಇನ್ನೂ ಒಂದಿಷ್ಟು ನಿಮಗೆ ಸಿಂಪಲ್ ಆಗಿರತಕ್ಕಂತಹ ಪರಿಹಾರ ನೋಡೋದಾದರೆ ಜುಲೈ ತಿಂಗಳಲ್ಲಿ ನೋಡಿ, ಸಾಧ್ಯವಾದರೆ ನಾಗಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು, ನಾಗಪ್ಪನ ಪೂಜೆ ಮಾಡ್ತಕ್ಕಂಥದ್ದು, ಇದು ನಿಮ್ಗೆ ಸಹಜ ಸರಳವಾಗಿದೆ, ಪ್ರಯತ್ನ ಮಾಡಿ, ಭಾಳ ಅನುಕೂಲ ಆಗುತ್ತೆ. ಅದು ಆಗಲಿಲ್ಲ, ಶ್ರೀ ಸುಬ್ರಹ್ಮಣ್ಯ ಆರಾಧನೆಯಿಂದ ಬಹಳಷ್ಟು ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಖಂಡಿತ ಇದರಲ್ಲಿ ಒಂದಿಷ್ಟು ಪ್ರಯತ್ನ ಮಾಡಿ ನಿಮಗಿರ್ತಕ್ಕಂಥ ಎಲ್ಲ ಮೈನಸ್ ಪಾಯಿಂಟ್ಗಳು ದೂರಾಗಿ ಪ್ಲಸ್ ಪಾಯಿಂಟ್ಗಳಾಗಿ, ದೈವ ದೃಷ್ಟಿ ಅನ್ನುವಂಥದ್ದು ಬಹಳ ಮುಖ್ಯ ಅಲ್ವಾ ಮನುಷ್ಯನಿಗೆ. ಕಷ್ಟಗಳು ಸಮಸ್ಯೆಗಳು ಜೀವನದಲ್ಲಿ ಬಂದೇ ಬರ್ತವೆ. ಆ ಬಂದಿರುವಂಥ ಕಷ್ಟಗಳು ನಾವು ನಿಷ್ಠೆಯಿಂದ ಶ್ರದ್ಧೆಯಿಂದ ಇದ್ದು ಪ್ರಾಮಾಣಿಕದಿಂದ ಇದ್ದು ಆ ದೈವ ಕೃಪೆ ನಮ್ಮ ಮೇಲೆ ಇತ್ತು ಅಂತಂದರೆ ಖಂಡಿತವಾಗಿಯೂ ಬರುವಂಥ ಎಲ್ಲ ಸಂಕಷ್ಟಗಳು ದೂರ ಆಗುತ್ತೆ ಅನ್ನುವಂಥದ್ದು ಬಹಳಷ್ಟು ಸಹಜವಾಗಿರ್ತಕ್ಕಂಥದ್ದು. ಮಾಡಿ ಎಲ್ಲ ಪರಿಹಾರಗಳನ್ನು ಮಾಡಿಕೊಂಡು ನಿಮ್ಮ ಜೀವನ ಆನಂದಮಯವಾಗಿ ಸಂತೋಷಮಯವಾಗಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಪ್ರಾಪ್ತಿ ಮಾಡಲಿ ಅಂತ ಬೇಡಿಕೊಳ್ಳುತ್ತಾರೆ. ಸರ್ವೇ ಜನ ಸುಖಿನ ಅನುಭವಂತು.